ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಹಾಯ್ ಗೆಳೆಯರೇ, ನಾನು ಸುಮನ್. ಇತ್ತೀಚೆಗಷ್ಟೇ PUC ಮುಗಿಸಿ ಈಗ ಇಂಜಿನಿಯರಿಂಗ್ ಓದುತ್ತಿದ್ದೇನೆ. ಸಿಟಿಯೊಂದರಲ್ಲಿ ರೂಮಿನಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ರೂಮು ಮೊದಲ ಮಹಡಿಯಲ್ಲಿ ಇದೆ ಮತ್ತು ಊಟವೆಲ್ಲ ಹೊರಗಡೆಯಲ್ಲೇ ಮಾಡುತ್ತೇನೆ. ಕೆಲವು ವೇಳೆ ನಾನು ಮನೆಯಲ್ಲಿಯೇ ಏನಾದರೂ ಮಾಡಿಕೊಳ್ಳುತ್ತೇನೆ. ಆದರೆ ಕೆಲ ದಿನಗಳು ಮನೆ ಓನರ್ ವಾಣಿ ಆಂಟಿಯವರು ನನಗೆ ಊಟ ನೀಡುತ್ತಿದ್ದರು. ವಾಣಿ ಆಂಟಿ ನೋಡಲು ತುಂಬಾ ಸುಂದರವಾಗಿದ್ದರು. ಅವರ ಎತ್ತರ ಮತ್ತು ನಗು ನೋಡಿದರೆ ಯಾರನ್ನಾದರೂ ಮರುಳಾಗಿಸುತ್ತಿತ್ತು. ನಮ್ಮ ಏರಿಯಾದ ಹುಡುಗರೆಲ್ಲರೂ ಅವರನ್ನು ನೋಡಿದಾಗ ಕಣ್ಣು ಮುಚ್ಚದೆ ನೋಡುತ್ತಿದ್ದರು. ಅವರ ಗಂಡ ಕಿಶೋರ್ ಸರ್ಕಾರಿ ಕೆಲಸದಲ್ಲಿ ಇದ್ದು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದರು. ಮೊದಲು ನಾನು ವಾಣಿಯವರ ಜೊತೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ನನಗೆ ಕಾಲೇಜು ಮುಗಿಸಿದ ಮೇಲೆ ಅವರು ಬಟ್ಟೆ ಒಣಹಾಕಲು ಮೇಲ್ಛಾವಣಿಗೆ ಬರುತ್ತಿದ್ದರು. ಒಂದು ದಿನ ನಾನು ಸಿನಿಮಾ ನೋಡುತ್ತಿದ್ದಾಗ ಅವರು ಬಟ್ಟೆ ಹಾಕಲು ಬಾಗಿದಾಗ ಅವರ ಸೌಂದರ್ಯ ನನ್ನ ಗಮನ ಸೆಳೆಯಿತು. ಅವರು ಅಲ್ಲಿಗೆ ಬಂದಾಗಲೆಲ್ಲ ನಾನು ಅವರನ್ನು ಗಮನಿಸುತ್ತಿದ್ದೆ. ಹೀಗೆ ಒಂದಷ್ಟು ದಿನ ಕಳೆಯಿತು. ಒಂದಿನ ಅವರು ನನ್ನ ಬಳಿ ಬಂದು, ನನ್ನ ಮಗ ಪಕ್ಕದ ಊರಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಎಂದು ಹೇಳಿದರು. ನಾನು ಅವರ ಮಗನ ಬಗ್ಗೆ ಸ್ವಲ್ಪ ವಿಚಾರಿಸುತ್ತಾ ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದೆ. ಹೀಗೆ ನಮ್ಮ ನಡುವೆ ಮಾತು ನಿತ್ಯ ಹೆಚ್ಚುತ್ತಾ ಹೋಯಿತು. ಒಂದಿನ ಅವರು ನನ್ನಲ್ಲಿ ಸಣ್ಣ ಸಹಾಯ ಕೇಳಿದರು. ಸಾಬೂನು ಮತ್ತು ಪೇಸ್ಟ್ ತರಲು ಹೇಳಿದರು. ನಾನು ಹೋಗಿ ಅದನ್ನು ತಂದುಕೊಟ್ಟಾಗ ಅವರು ಹಿತ್ತಲಿನಲ್ಲಿ ಪಾತ್ರೆ ತೊಳೆಯುತ್ತಿದ್ದರು. ಅವರನ್ನು ಅಷ್ಟು ಹತ್ತಿರದಿಂದ ನೋಡಿದಾಗ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆಗಳು ಹುಟ್ಟಿಕೊಂಡವು. ಆ ದಿನ ರಾತ್ರಿ ಅವರು ಇವತ್ತು ಊಟಕ್ಕೆ ಕೆಳಗಡೆ ಬಾ ಎಂದರು. ನಾನು ಬೇಡ ಅಂತ ಹೇಳಿದಾಗ ಅವರು ನನ್ನ ಕೈ ಹಿಡಿದು ಕಷ್ಟಪಟ್ಟು ಎಳೆದುಕೊಂಡು ಹೋದರು. ಊಟದ ವೇಳೆಗೆ ವಾಣಿ ಆಂಟಿ ಕೇವಲ ನೈಟಿ ಹಾಕಿಕೊಂಡಿದ್ದು ಮೇಲಿನ ಗುಂಡಿ ಹಾಕಲು ಮರೆತಿದ್ದಂತಿತ್ತು. ನಾನು ಊಟ ಮಾಡುವಾಗ ಅವರ ಸೌಂದರ್ಯ ನನ್ನ ಮನಸ್ಸನ್ನು ಕದಡಿತು. ಕೊನೆಗೆ ತಲೆ ಕೆಳಗೆ ಹಾಕಿಕೊಂಡು ಊಟ ಮುಗಿಸಿದೆ. ಆದರೆ ಅವರು ನನ್ನ ಪ್ರತಿಕ್ರಿಯೆ ಗಮನಿಸಿದ್ದು ಸ್ಪಷ್ಟವಾಯಿತು. ಊಟದ ನಂತರ ಅವರು ನನ್ನನ್ನು ಗುಟ್ಟಿನ ವಿಷಯ ಕೇಳಲು ನಿಲ್ಲಿಸಿದರು. ಏನೋ ವಿಷಯ ಬಗೆಹರಿಸುತ್ತಿದ್ದಾಗ ನನಗೆ ಫೋನ್ ಬಂದಿತು. ಆದರೆ ಆ ಕ್ಷಣಗಳು ನನ್ನ ಮೇಲೆ ಅಪರೂಪದ ಬಲವನ್ನು ಬೀರಿ ಹೋಗಿದ್ದವು. ಅವರು ನನ್ನ ಜೊತೆ ಆಡಿದ ಮಾತುಗಳು ಬಹುದಿನ ನನ್ನ ಮನಸ್ಸಿನಲ್ಲಿ ತಳಮಳ ಮೂಡಿಸುತ್ತಿದ್ದರು. ಕೊನೆಗೆ ನಾನು ನನ್ನ ಸ್ನೇಹಿತರೊಂದಿಗೆ ಹೆಚ್ಚು ಕಾಲ ಕಳೆದರೂ ಅವರ ಬಗ್ಗೆ ಅಷ್ಟೇ ಹೆಚ್ಚು ಯೋಚಿಸುತ್ತಿದ್ದೆ. ನನಗೆ ಮನಸ್ಸಿನಿಂದ ವಾಣಿ ಆಂಟಿಯವರ ಬಗ್ಗೆ ಯೋಚನೆಗಳು ಹೋಗಲೇ ಇಲ್ಲ. ನಾನು ಸ್ನೇಹಿತರೊಂದಿಗೆ ಸಮಯ ಕಳೆದರೂ ನನ್ನ ಆಲೋಚನೆಗಳು ಆಕೆ ಕಡೆಗೆ ಬೀಳುತ್ತಲೇ ಇದ್ದವು. ಇಷ್ಟೊಂದು ದಿನ ಆಕೆ ನನ್ನ ಜೀವನದಲ್ಲಿ ಏನಾದರೂ ಅನಿವಾರ್ಯವಾಗಿ ಬದಲಾವಣೆ ತಂದಂತಿದೆ. ಏನಾದರೂ ಆಗಲಿ ಅಂತ ಆ ದಿನ ಮನೆಗೆ ಹೋಗಲು ನಿರ್ಧರಿಸಿದ್ದೆ. ಮರುದಿನ ನಾನು ಕಾಲೇಜು ರಜೆ ಹಾಕಿ ನನ್ನ ರೂಮಿಗೆ ಬಂದು ನೇರವಾಗಿ ಕೆಳಗೆ ವಾಣಿ ಆಂಟಿಯವರ ಮನೆಗೆ ಹೋದೆ. ಆಕೆ ಟಿವಿ ನೋಡುತ್ತಾ ಕುಳಿತಿದ್ದಳು. ನನ್ನನ್ನು ನೋಡಿ ಆಕೆಯ ಮುಖದಲ್ಲಿ ನಗುವೊಂದು ಮೂಡಿತು. ನೀನು ಬರ್ತೀಯೋ ಇಲ್ಲವೋ ಎಂದುಕೊಂಡಿದ್ದೆ ಅಂದಳು. ನಾನು ತಕ್ಷಣ ಇವತ್ತು ರಜೆ ಹಾಕಿದ್ದೇನೆ, ಇವತ್ತು ಓದೋಕೆ ಸಮಯ ಕಳೆಯಲು ಇಲ್ಲೇ ಇದ್ದೇನೆ ಎಂದೆ. ಅದಕ್ಕೆ ಅವರು, ಏನು ಓದೋದು, ಓದೋದಕ್ಕೆ ಪುಸ್ತಕ ಎಲ್ಲಿದೆ ಎಂದು ತಮಾಷೆಗನ್ನೋ ಕೇಳಿದರು. ನಾನು ಪಕ್ಕದ ಸೋಫಾದಲ್ಲಿ ಕುಳಿತು, ಹೌದು ಇವತ್ತು ಓದಲು ಬೇಕಾದ ಪುಸ್ತಕಗಳನ್ನು ತಂದಿದ್ದೇನೆ ಎಂದೆ. ಚೆನ್ನಾಗಿದೆ, ಆಕೆಯ ಮಾತುಗಳು ನಿಷ್ಕಪಟವಾಗಿದ್ದವು. ಆದರೆ ಅವುಗಳ ಒಳಭಾಗದಲ್ಲಿ ಒಂದೇನೋ ತೀವ್ರತೆ ಇತ್ತು. ನಾನು ಪುಸ್ತಕಗಳನ್ನು ತೆಗೆದು ಓದುವಂತೆ ತೋರಿಸಿಕೊಳ್ಳುತ್ತಿದ್ದೆ, ಆದರೆ ನನ್ನ ಮನಸ್ಸು ಆಕೆಯ ಕಡೆಗೆ ಹೆಚ್ಚು ಸೆಳೆಯುತ್ತಿತ್ತು. 16 ನಿಮಿಷಗಳು ಹೀಗೆ ನಡುಗುತ್ತಾ ಕಳೆಯುತ್ತಿದೆಯಾದರೂ ನಾನು ಏನೂ ಸ್ಪಷ್ಟವಾಗಿ ಓದಲಾಗುತ್ತಿರಲಿಲ್ಲ. ನಾನು ಆಕೆಯ ಹತ್ತಿರ ಇರುವುದು ನನಗೆ ಸ್ವಲ್ಪ ಬೆಚ್ಚಬಿದ್ದಿದ್ದಂತೆ ಅನಿಸುತ್ತಿತ್ತು. ಅವರು ನನಗಿಂತ ದೊಡ್ಡವರಾದರೂ ಅದನ್ನು ತೋರಿಸಿಕೊಳ್ಳದೆ ನನ್ನ ಜೊತೆ ಕ್ಲೋಸ್ ಆಗಿ ಮಾತನಾಡುತ್ತಿದ್ದರು. ನನ್ನ ಮೇಲೆ ತನ್ನ ಖಾಸಗಿ ಪ್ರಶ್ನೆಗಳನ್ನು ಹಾಕುತ್ತಿದ್ದರು. ನಿನ್ನ ಪ್ರಾಜೆಕ್ಟ್ಗಳು ಹೇಗಿವೆ? ನಿನ್ನ ಸ್ನೇಹಿತರು ಎಲ್ಲಿದ್ದಾರೆ? ಕಾಲೇಜಿನಲ್ಲಿ ಏನಾದರೂ ಹುಡುಗಿಯರು ಇದ್ದಾರಾ ಎಂದು ಬಿಟ್ಟಳು. ಈ ಪ್ರಶ್ನೆಗಳ ಹಿಂದೆ ಅವರಿಗಿರುವುದು ನನ್ನನ್ನು ಅವರ ಕಡೆಗೆ ಎಳೆವ ಒಂದು ಉದ್ದೇಶವೆಂಬುದು ನನಗೆ ಸ್ಪಷ್ಟವಾಗಿತ್ತು. ನಾನು ಶಾಂತವಾಗಿಯೇ, ಇಲ್ಲ ಆ ಥರ ಯಾರೂ ಇಲ್ಲ ಎಂದೆ. ಆದರೆ ಆಕೆಯ ನುಡಿಗಳು ಇನ್ನೂ ಮುಂದುವರಿದವು. ಈ ವಯಸ್ಸಿನಲ್ಲಿ ಹುಡುಗರಿಗೆ ಇಷ್ಟವಾಗುವುದು ಹುಡುಗಿಯರು ಮತ್ತು ನನ್ನಂಥವರು ಅಲ್ವಾ? ಆಕೆಯ ಈ ನೇರ ಪ್ರಶ್ನೆ ನನ್ನನ್ನು ತತ್ತರಿಸಿ ಹಾಕಿತು. ನಾನು ಅದಕ್ಕೆ ಏನು ಸ್ಪಷ್ಟ ಉತ್ತರ ಕೊಡಲಾಗದೆ ತಕ್ಷಣ, ಇಲ್ಲ ಹಾಗೇನಿಲ್ಲ
ಎಂದು ಹೇಳಿದೆ. ಆಮೇಲೆ ನಾನು ನನ್ನ ಓದಿಗೆ ತಿರುಗಲು ಪ್ರಯತ್ನ ಮಾಡಿದ್ದರೂ ಆಕೆಯ ಮಾತುಗಳು ನನ್ನ ಮನಸ್ಸಿನ ದಿಕ್ಕನ್ನು ಸಂಪೂರ್ಣ ತಿರುಗಿಸುತ್ತಿದ್ದುವು. ಆ ದಿನದ ಸಂಜೆ ವಾಣಿ ಆಂಟಿ ನನ್ನ ಹತ್ತಿರ ಬಂದು, ನೋಡು, ನಿನ್ನ ಇಷ್ಟ ಏನು ಎನ್ನುವುದು ನನಗೆ ಗೊತ್ತಾಗಿದೆ. ನೀನು ಬರ್ತೀಯ ಇಲ್ಲ ನಾನು ಬಂದು ಎಳೆದುಕೊಂಡು ಹೋಗಬೇಕಾ ಎಂದಳು. ಆ ಸಮಯದಲ್ಲಿ ಏನೂ ಸ್ಪಷ್ಟ ಹೇಳದೆ ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದೆ. ಬಾ, ಆಕೆ ಮುಗ್ಧತೆ ಮೆರೆದಂತೆ ನಗುತ್ತಾ ನನ್ನನ್ನು ತನ್ನ ಹತ್ತಿರ ಎಳೆಯಲು ಸಿದ್ಧವಾಯಿತು. ನನಗೆ ಗೊತ್ತಿದೆ ಸುಮನ್, ನೀನು ಏನೇನೋ ಯೋಚಿಸುತ್ತಿರುವೆ, ಆದರೆ ನೀನು ಚಿಕ್ಕವನಲ್ಲ. ಆಕೆಯ ಮಾತುಗಳಲ್ಲಿ ಮೋಹಕ ಸತ್ಯವಿತ್ತು. ಆ ಸತ್ಯವನ್ನು ಕಿತ್ತು ಹಾಕಲು ನಾನು ಯತ್ನಿಸುತ್ತಿದ್ದೆ, ಆದರೆ ಆ ಕ್ಷಣಕ್ಕೆ ನಾನು ಸಂಪೂರ್ಣವಾಗಿ ಅಸಹಾಯಕನಾಗಿದ್ದೆ. ಆಂಟಿ, ನಾನು ಎಂದಾಗ ಆಕೆ ನನ್ನ ಮಾತನ್ನು ಮಧ್ಯದಲ್ಲಿ ಕತ್ತರಿಸಿ, ಬೇಡ, ನೀನು ಹೇಳಬೇಕೆನ್ನುವುದು ನನಗೆ ಗೊತ್ತಿದೆ. ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಲು ಇಲ್ಲಿ ನಿಂತಿಲ್ಲ ಎಂದು ನನ್ನ ಬಾಯಿಯನ್ನು ಮುಚ್ಚಿಸಿದಳು. ಹಾಗೆ ನನ್ನ ಹತ್ತಿರ ಬಂದು ತನ್ನ ಬೆನ್ನಿಗೆ ಆಳವಾದ ಗಂಧದ ಪರಿಮಳದ ಹೊಳಪಿನೊಂದಿಗೆ ಏನೋ ವಿಶೇಷವಾಗಿ ನನ್ನತ್ತ ಒಲಿಸುತ್ತಿದ್ದಂತಿತ್ತು. ಆ ಕ್ಷಣದ ಭಾವನೆಗಳನ್ನು ನಿರಾಕರಿಸಲು ನನಗೆ ಸಾಧ್ಯವಾಗಲಿಲ್ಲ. ಫೋನ್ ತೆಗೆದುಕೊಂಡು ನನ್ನ ಫ್ರೆಂಡ್ಗೆ ಕಾಲ್ ಮಾಡುವ ನೆಪದಲ್ಲಿ ತಪ್ಪಿಸಿಕೊಳ್ಳೋಣ ಅಂದುಕೊಂಡೆ. ನೀನು ಈಗ ಯಾರೊಡನೆ ಮಾತನಾಡಬೇಕಾಗಿಲ್ಲ, ಆಕೆ ತನ್ನ ನಯವಾದ ಆದರೆ ಆಳವಾದ ಧ್ವನಿಯಲ್ಲಿ ಹೇಳಿದಳು. ಆ ಮಾತುಗಳು ನನ್ನ ಮೇಲೆ ಇನ್ನಷ್ಟು ಒತ್ತಡವನ್ನು ತರಿದವು. ಅವಳ ಕಣ್ಣುಗಳು ನನ್ನ ಮೇಲೆ ಕಚ್ಚಿಹೋಯಿತು. ನಾನಿನ್ನೂ ಬುದ್ಧಿಹೀನವಾಗಿ ಕುಳಿತುಕೊಂಡಿದ್ದೆ. ಇಲ್ಲ, ಅದು ಸರಿಯಲ್ಲ ಎಂದು ಮೌನವಾಗಿ ನನ್ನ ಒಳಗೆ ಅನ್ನಿಸಿದ್ದರೂ ಅವಳ ದೃಢ ನಿರ್ಧಾರದಲ್ಲಿ ನಾನೆಂದೇನೂ ನಡೆಯಲಿಲ್ಲ. ಎಲ್ಲವೂ ಮಾಯೆಯಂತೆ ಕಂಡಿತು. ಅವಳ ಮಾತು, ಅವಳ ದೇಹದ ಚಲನೆ ಎಲ್ಲವೂ ನನ್ನ ನಿರ್ಧಾರವನ್ನು ಮಂಕು ಮಾಡಿದವು. ಆಕೆ ನನ್ನ ಹತ್ತಿರ ಬಂದು ಇನ್ನಷ್ಟು ಸಮೀಪವಾಗಿ ನಿಂತಳು. ಅವಳ ಆ ದೈಹಿಕ ಉಸಿರಾಟದ ಸನ್ನಿವೇಶವು ನನ್ನೊಳಗೆ ಇದ್ದ ಅಲ್ಪವಾದ ವಿರೋಧವನ್ನು ಬಿಟ್ಟುಕೊಡಿಸುವಂತೆ ಮಾಡಿತು. ಆಕೆಯ ಉಸಿರಾಟದ ಶಬ್ದ, ಅವಳ ಕಣ್ಣುಗಳಲ್ಲಿ ಮಿಂಚುತ್ತಿರುವ ಸಂಕೇತ ನನ್ನ ಮೇಲೆ ಮಾಯಾಸಕ್ತಿಯಂತೆ ಧಾವಿಸುತ್ತಿದ್ದವು. ನೋಡು ಸುಮನ್, ನಾನು ನಿನ್ನನ್ನು ಹಾಳು ಮಾಡುತ್ತಿಲ್ಲ, ಆಕೆ ಮೃದುಗೊಳಿಸಿದ ನುಡಿಗಳ ಮೂಲಕ ನನ್ನ ಭಯವನ್ನು ತಿಳಿದುಕೊಂಡಂತೆ ಹೇಳಿದಳು. ಆ ಶಬ್ದಗಳು ಸೊಂಪಾದ ತೂಗಾಟದಂತೆ ನನ್ನ ಕನಸುಗಳ ದಾರಿಯಲ್ಲಿ ಹರಿಯುತ್ತಿದ್ದವು. ಆಂಟಿ, ಇದು ಸರಿಯಾಗಿಲ್ಲ ಎಂದು ನಾನು ಕೊನೆಯ ಬಾರಿಗೆ ಪ್ರತಿಕ್ರಿಯಿಸಲು ಯತ್ನಿಸಿದೆ. ಆದರೆ ಆಕೆಯ ಕೈಗಳು ನನ್ನ ಮೇಲೆ ಬಿದ್ದಾಗ ಆ ಮಾತುಗಳಲ್ಲಿದ್ದ ತೀಕ್ಷ್ಣತೆಯು ಬಿಗಿಹಾಕಿದಂತೆ ಅಳಿಯಿತು. ಆಕೆಯ ಸ್ಪರ್ಶ ಕೇವಲ ಕೈಯಿಂದ ಮಾಡಿದ ಚಲನೆ ಮಾತ್ರವಾಗಿರಲಿಲ್ಲ, ಅದು ನನ್ನ ಮೇಲೆ ಆಕೆಯ ಬಲದ ಸೂಚನೆ. ನಾನು ಅದನ್ನು ಅನುಭವಿಸಲು ಆಗಲೇ ಸಿದ್ಧವಾಗಿದ್ದೆ. ನಿನ್ನ ಮನಸ್ಸು ಬಂದಂತೆ ಮಾಡು, ನನಗೆ ಸಂತೋಷ ಕೊಡು. ಈಗ ಆಕೆಯ ಮಾತುಗಳಲ್ಲಿ ತೇಜಸ್ಸಿತ್ತು. ಅದು ಕೇವಲ ಆಕೆಯ ನಗುವಿನಿಂದ ಹೊರಹೊಮ್ಮಿದ್ದ ಅಪ್ರಾಪ್ತ ಧ್ವನಿ ಮಾತ್ರವಲ್ಲ, ಅದು ಒಂದು ಅಂತಹ ಬಲವಾಗಿತ್ತು ನನ್ನ ಮೇಲೆ ಆಧಿಪತ್ಯ ಹಚ್ಚುವಷ್ಟು. ಹಾಗೆ ಎಲ್ಲವೂ ಅದರ ಪಾಡಿಗೆ ನಡೆದೇ ಹೋಯಿತು. ಆಮೇಲೆ ನಾನು ಸಮಯ ಸಿಕ್ಕಾಗಲೆಲ್ಲ ಆ ಕೆಲಸವನ್ನು ಮಾಡುತ್ತಿದ್ದೆ. ಕೊನೆಗೆ ಒಂದು ದಿನ ಇದೆಲ್ಲ ಬೇಡವೇ ಬೇಡ ಎಂದು ನಿರ್ಧಾರ ಮಾಡಿ ಆ ಊರನ್ನೇ ಬಿಟ್ಟು ಬೇರೆ ಕಡೆಗೆ ಹೋಗಿಬಿಟ್ಟೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.